ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ನೆಹರು ಯುವ ಕೇಂದ್ರ ವತಿಯಿಂದ ಶಿವಮೊಗ್ಗ ಮಹಾನಗರ ಪಾಲಿಕೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಎನ್ಎಸ್ಎಸ್ ಘಟಕ ಶಿವಮೊಗ್ಗ ಹಾಗೂ ರೋಟರಿ ಪೂರ್ವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಶಿಪುರ ಇವರ ಸಹಯೋಗದೊಂದಿಗೆ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಕಾಶಿಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯತ್ನ ಸಿಇಒ ವೈಶಾಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗೇಂದ್ರ ಎಫ್ ಹೊನ್ನಾಳಿ, ಪಶು ವೈದ್ಯರಾದ ಡಾಕ್ಟರ್ ಪ್ರಕಾಶ್ ಎನ್ ಡೀನ್, ಕಾಶಿಪುರ ಕಾರ್ಪೊರೇಟರ್ ಅನಿತಾ ರವಿಶಂಕರ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ನಮಗೆ ಮಕ್ಕಳು ಮತ್ತು ಮಾಧ್ಯಮದವರು, ಯಾಕೆಂದರೆ ಗೊತ್ತಿದೆ ಈಗ ಈ ತಿಂಗಳು ಅಕ್ಟೋಬರ್ 1 ಈ ತಿಂಗಳು ಕೊನೆಯ ತನಕ ನಾವು ಏನು ಮಾಡಬೇಕು, ಕ್ಲೀನ್ ಇಂಡಿಯಾ ಅನ್ನೋ ಒಂದು ನಾಮಾಂಕಿತದ ಅಡಿಯಲ್ಲಿ ನಾವು ಬೇರೆ ಬೇರೆ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಎಲ್ಲ ಜನತೆಗೆ ಅರಿವಾಗಬೇಕು. ಅಂದರೆ ಪ್ಲಾಸ್ಟಿಕ್ ಬಳಕೆಯ ಏನು ಅದರಿಂದ ಅನಾಹುತಗಳಿದೆ ಅಂದರೆ ಈಗ ಏನೇ ಹೇಳಿದ್ರಲ್ಲ ಮಕ್ಕಳೀಗ 3R ಅನ್ನೋದನ್ನು, ಅಂದರೆ ಬಳಕೆ ಮಾಡೋದನ್ನು ರೆಡ್ಯೂಸ್ ಮಾಡಬೇಕು, ಅದನ್ನೇ ಮತ್ತೆ ಮತ್ತೆ ಬಳಸೋದ್ರ ಮೂಲಕ ಅದನ್ನು ಪುನರ್ಬಳಕೆಗೆ ಅನುಕೂಲ ಆಗಬೇಕು, ಮತ್ತು ಆದಷ್ಟು ಮಟ್ಟಿಗೆ ಅದನ್ನು ರೀಸೈಕಲ್ ಆಗೋ ರೀತಿಯಲ್ಲಿ ಮತ್ತೆ ಅದನ್ನು ಪುನರ್ಬಳಕೆ, ಅಂದರೆ ಒಂದು ಪ್ಲಾಸ್ಟಿಕ್ ಏನಾದ್ರು ಬ್ಯಾಗ್ ತೊಗೊಂಡ್ರೆ ಮತ್ತೆ ಮತ್ತೆ ಅದನ್ನೇ ಪದೇ ಪದೇ ಬೇರೆ ಬೇರೆ ಇದನ್ನು ಪರ್ಚೇಸ್ ಮಾಡ್ದೇ ಅದನ್ನೇ ರೀಯೂಸ್ ಮಾಡಿದ್ರೆ ತುಂಬ ಆದಷ್ಟು ಮಟ್ಟಿಗೆ ಅದು ಕಡಿಮೆ ಆಗುತ್ತೆ. ಹಾಗಾಗಿ ರೆಡ್ಯೂಸ್, ರೀಸೈಕಲ್, ರೀಯೂಸನ್ನು ಹೆಚ್ಚಿನ ಇದರಲ್ಲಿ ಎಲ್ಲರೂ ಅಡಾಪ್ಟ್ ಮಾಡಿಕೊಂಡು ಆದಷ್ಟು ಬಳಕೆಯನ್ನು ಕಡಿಮೆ ಮಾಡಬೇಕು. ಇದರ ಬಳಕೆಯನ್ನು ನಾವು ಆದಷ್ಟು ಡಿಸ್ಕರೇಜ್ ಮಾಡಬೇಕಾಗುತ್ತೆ. ಹಾಗೆ ಸುಮಾರಷ್ಟು ಕಡೆ ಈಗ ಗ್ರಾಮ ಪಂಚಾಯತಿಗಳಲ್ಲಿ, ಅರ್ಬನ್ ಲೋಕಲ್ ಬಾಡೀಸಲ್ಲಿ, ವಿವಿಧ ವಾರ್ಡ್ಗಳಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ತಿಂಗಳಲ್ಲಿ. ಒಟ್ಟು ಮುಖ್ಯ ಉದ್ದೇಶ ಅಷ್ಟೇ, ಎಲ್ಲರಿಗೂ ಅವ್ರಿಗೆ ಮನಸ್ಸಿಗೆ ಬರಬೇಕು. ಈಗ ಮನೆ ಮನೆ ಕಸವನ್ನು, ಹಸಿ ಕಸವನ್ನು ಅದೇ ಮನೆಯಲ್ಲೇ ಡಿಸ್ಪೋಸ್ ಮಾಡಿ ಸಾವಯವ ಗೊಬ್ಬರವನ್ನು ಮಾಡಿ ಅವ್ರ ಮನೆಯ ಗಿಡಕ್ಕೆ ಹಾಕೋದ್ರ ಮೂಲಕ ಹಸಿ ಕಸವನ್ನು ಅವರೇ ನಿರ್ವಹಣೆ ಮಾಡಬೇಕು. ಕೇವಲ ಒಣ ಕಸವನ್ನು ಮಾತ್ರ ಏನು ಮಾಡಬೇಕು, ಸ್ಥಳೀಯ ಸಂಸ್ಥೆಯಲ್ಲಿ ಕಲೆಕ್ಟ್ ಮಾಡೋಕ್ಕೆ ಬರ್ತಾರಲ್ಲ ಅವ್ರಿಗೆ ಕೊಡಬೇಕಾಗುತ್ತೆ. ಹಾಗೆ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಅಂದರೆ ಒಂದೇ ಹಂತಕ್ಕೆ ನಾವು 100 ಬಿಡಿ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಆದರೆ ಹಂತವಾಗಿ ಕಡಿಮೆ ಮಾಡ್ತಾ ಒಂದು ದಿನದಲ್ಲಿ ನಾವು 100% ಅದನ್ನು ಬಳಕೆಯನ್ನೇ ಬಿಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಕ್ಲೀನ್ ಇಂಡಿಯಾದ ಮುಖ್ಯ ಉದ್ದೇಶ ಒಳ್ಳೆ ರೀತಿಯಲ್ಲಿ ಆಗಲಿ, ಒಳ್ಳೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಎಲ್ಲ, ಅಂದರೆ ಗ್ರಾಮಾಂತರ ಮಟ್ಟದಲ್ಲಿ, ಸಿಟಿಗಳಲ್ಲಿ, ವಾರ್ಡ್ಗಳಲ್ಲಿ ಎಲ್ಲ ಕ್ಲೀನ್ ಆಗಲಿ, ಎಲ್ಲ ಎಲ್ಲ ಅಂದರೆ ಗಲ್ಲಿ ಗಲ್ಲಿಗಳು ಸಹ ಈ ಒಂದು ಸಂದರ್ಭದಲ್ಲಿ ಉತ್ತಮವಾಗಲಿ ಅಂತ ಹೇಳ್ತಾ, ಸ್ವಚ್ಛತೆಯಿಂದ ಕೂಡಿರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.